ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಮತ ಎಣಿಕೆ ನಡೆದಿದ್ದು ಸಾವಿರಾರು ಜನ ಜಮಾಯಿಸಿದರು. ಅಲ್ಲದೆ ಆಲೂರು ತಾಲೂಕಿನ ಅಬ್ಬನ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುವ ಚಿನ್ನಳ್ಳಿ ಗ್ರಾಮದಲ್ಲಿ ಸುಮಾರು 7.8 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಎಲ್ಲರೂ ಗೆಲುವಿನ ಭರವಸೆಯಲ್ಲಿದ್ದರು. ಆದರೆ ಇಬ್ಬರು ಅಭ್ಯರ್ಥಿಗಳು ಮತ ಎಣಿಕೆ ಕುತೂಹಲಕಾರಿಯಾಗಿತ್ತು. ಅಭ್ಯರ್ಥಿ ಜಗದೀಶ್ ಹಾಗೂ ರವಿ ಅವರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಕೇವಲ ಒಂದು ಓಟ್ನ ಅಂತರದಲ್ಲಿ ರವಿ ಅವರು ಗೆಲುವು ಸಾಧಿಸುತ್ತಾರೆ. ಗೆಲುವಿನ ಪ್ರಶಂಸೆ ಯುವಕರು ಹಾಗೂ ಗ್ರಾಮಸ್ಥರಿಗೆ ಸಲ್ಲಬೇಕೆಂದು ರವಿ ಅವರು ಗ್ರಾಮಸ್ಥರಿಗೆ ಕೈ ಮುಗಿದು ಎಲ್ಲರಿಗೂ ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿದರು. ಪ್ರದೀಪ್ ಗೇಕರವಳ್ಳಿ, TV8, ಹಾಸನ. ಈ ಗೆಲುವಿಗೆ ಕಾರಣರಾದಂಥ ಇಡೀ ನನ್ನ ಸಹಪಾಠಿಗಳು, ನನ್ನ ಜೊತೆಯಲ್ಲಿರ್ತಕ್ಕಂಥ ಹುಡುಗರು, ನನ್ನ ಗ್ರಾಮಸ್ಥರು, ಎಲ್ಲರಿಗೂ ಅಭಿವೃದ್ಧಿ ಅನಿಸ್ತಿದ್ದೀನಿ. ನಾನು ಸದಾ ಚಿರಋಣಿಯಾಗಿರ್ತೀನಿ.